ಇದು ಬಂದ್ಬಿಟ್ಟು ಕಸ್ಟಮರ್ ಅಮೌಂಟ್ ಅರ್ಜೆಂಟ್ ಇರೋದ್ರಿಂದ ಅವ್ರಿಗೆ ಹೊಸ ಗಾಡಿ ತಗೋತಿದಾರೆ, ಹಂಗಾಗಿ ನಿಮ್ಗೆ 4.5 ಲಕ್ಷ ಫೈನಲ್ ಕೊಟ್ಬಿಡ್ತಾರೆ ಸರ್. 4.5 ಲಕ್ಷ ಫೈನಲ್ ಕೊಟ್ಬಿಡ್ತಾರೆ. ಇನ್ನೊಂದು ನೆಗೋಸಿಯೇಟ್, ಇದ್ರಲ್ಲಿ ನೆಗೋಸಿಯೇಟ್ ಇಲ್ಲ. ಸರ್ ಇದು 2011 ಮಾಡಲ್ ಆಲ್ಟೋ ಸರ್. ಇದು ಬಂದು ಆಲ್ಟೋ K10 ಸರ್, 2012 ಮಾಡಲ್ ಸಿಂಗ್ ಸರ್. ಇದು ಆಲ್ಟೋ 2011 ಮಾಡಲ್ ಸಿಂಗಲ್ ಓನರ್ ಶಿಫ್ಟ್ VXI 2020 ಮಾಡಲ್ ಸರ್. ಇದು ಸರ್ ಇದು ಬಂದು ಶಿಫ್ಟ್ VDI ಡೀಸೆಲ್ 2015 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. ಇದು ಬಂದು ಶಿಫ್ಟ್ VXI 2014 ಸಿಂಗ್ ಸರ್. ಇದು ಬಂದು ನಿಮಗೆ 2005 ಮಾಡಲ್ ಸರ್, ಥರ್ಡ್ ಓನರ್ ಸರ್. ಇದು ಶಿಫ್ಟ್ VDI 2009 ಮಾಡಲ್ ಸಿಂಗಲ್ ಓನರ್ ಸರ್. ಇದು 2014 ಮಾಡಲ್ ಸರ್, ಸೆಕೆಂಡ್ ಓನರು ಆಲ್ಟೋ 800 ಸರ್. ಇದು ಸರ್ ಇದು ಬ್ರೀಜಾ ZDI 2019 ಮಾಡಲ್ ಸರ್, ಸೆಕೆಂಡ್ ಓನರ್ 40 ಸರ್. ಇದು ಇಯನ್ 2015 ಸರ್, ಸಿಂಗಲ್ ಓನರು ಸರ್. ಇದು ಸ್ಯಾಂಟ್ರೋ 2012 ಮಾಡಲ್ ಸರ್. ಇದು 2019 ಮಾಡಲ್ ಸಿಂಗಲ್ ಓನರ್ ಸರ್, i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ಆಪ್ಷನಲ್ ಸರ್. ಇದು 2011 ಸೆಕೆಂಡ್ ಓನರ್ i10 ಸ್ಪೋರ್ಟ್ಸ್ ಸರ್. ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ ಮತ್ತು ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿರೋದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಫ್ರೀಕ್ವೆಂಟಾಗಿ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ನೋಡ್ತಾ ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ. ನಾನು ಇವತ್ತು ಮತ್ತೊಮ್ಮೆ ಮೈಸೂರಲ್ಲಿ ಇರುವಂಥ ಕಾರ್ನಾಟಕ ಬಂದಿದ್ದೀನಿ. ಅಂದರೆ ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಮಾರುತಿ ಸುಜುಕಿ ಮತ್ತು ಹ್ಯುಂಡೈ ಇವೆರಡು ಬ್ರ್ಯಾಂಡ್ ಕಾರ್ಸ್ ಇಲ್ಲಿ ಎಷ್ಟಿದೆ ಅನ್ನೋದು ಮಾತ್ರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇವ್ರ ಹತ್ರ 140+ ಕಾರ್ಸ್ ಇದೆ, ಅಷ್ಟು ಕೂಡ ಮಾಡೋದಕ್ಕೆ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎರಡು ಬ್ರ್ಯಾಂಡ್ ಮಾತ್ರ ನಾನು ತೋರಿಸ್ಕೊಡ್ತೀನಿ. ಉಳಿದ ಕಾರ್ಗಳ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಅಂದರೆ ನೆಕ್ಸ್ಟ್ ಪಾರ್ಟ್ ಅಂತ ನಾನು ಏನೇ ಹೇಳಿ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವತ್ತು ಏನೇನು ಕಾರ್ಸ್ ಇದೆಲ್ಲ ನೋಡ್ಕೊಂಬೋದು. ತುಂಬಾ ಬಿಸಿಲಿದೆ, ಉರಿ ಉರಿ ಬಿಸಿಲು ಅಂತ ಹೇಳ್ಬೋದು, ತುಂಬಾ ಉರಿತಿದೆ. ಈ ಬಿಸಿಲಿನ ಮಧ್ಯೆ ನಿಮಗೋಸ್ಕರ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನನ್ನು ಪ್ರೋತ್ಸಾಹಿಸೋಸ್ಕರ, ನನ್ನನ್ನು ಬೆನ್ ತಟ್ಟೋಕ್ಕೋಸ್ಕರ ನೀವು ಮಾಡಬೇಕಾಗಿರೋ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೋಡ್ತೇನೆ ಅಂತ ಕೇಳ್ಕೊತೀನಿ. ತಡ ಮಾಡೋದು ಬೇಡ, ಬನ್ನಿ ಏನೇನು ಕಾರ್ಸ್ ಇದೆಲ್ಲ ನೋಡ್ಕೊಂಬಂದ್ಬಿಡೋಣ. ಸರ್ ಇದು ಬಂದು ಆಲ್ಟೋ K10 ಸರ್, 2012 ಮಾಡಲ್ ಸಿಂಗಲ್ ಓನರ್ ಸರ್. ಮಾಡೆಲ್ ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. 2013 ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 62,000 ಕಿಲೋಮೀಟರ್ ರೋಡ್ ಇದೆ. ಫುಲ್ ಶೋರೂಮ್ ಮೇಂಟೆನೆನ್ಸ್ ಸರ್. ಇಂಟೀರಿಯರ್ ಏನು ಬರುತ್ತೆ ಸರ್? ನಿಮಗೆ AC ಪವರ್ ಸ್ಟೇರಿಂಗು, 2-ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಮತ್ತು ಸಿಸ್ಟಮ್ ಬರುತ್ತೆ ಸರ್. ಓಕೆ, ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡುವ ಸರ್? ಮೈಲೇಜ್ ನಿಮ್ಗೆ ಅರೌಂಡ್ 18+ ಸರ್. 18+ ಬರುತ್ತೆ? ಹಾಂ ಹೌದು. ಯಾವ ವೇರಿಯಂಟ್ ಇದು? ಸರ್ ಇದು VXI. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು 290 ಕೋಟ್ ಮಾಡ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. 290 ಸ್ಲೈಟ್ಲಿ ನೆಗೋಷಿಯಬಲ್. ಕಾರ್ ಕಂಡೀಷನ್ ಎಲ್ಲ ಎಕ್ಸಲೆಂಟ್ ಇದೆ. ಫುಲ್ ಶೋರೂಮ್ ಕಂಡೀಷನ್ ಇದೆ ಸರ್. ಯಾವುದೇ ಡಾಟ್ ಆಗಲಿ, ಸ್ಕ್ರಾಚ್ ಆಗಲಿ ಯಾವುದು ಕೂಡ ನೋಟಿಸ್ ಮಾಡೋಕ್ಕಾಗೋದಿಲ್ಲ, ಅಂತ ಕಂಡೀಷನಲ್ಲಿ ಇದೆ ಕಾರಲ್ಲಿ. ಸರ್ ಇದು 2011 ಮಾಡಲ್ ಆಲ್ಟೋ, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸು ಸರ್. ಈ ಫ್ರೆಶ್ ಇನ್ಶೂರೆನ್ಸ್ ಇದೆ, ಕಾಂಪರೆನ್ಸಿವ್. ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಆಗುತ್ತೆ, ನೆಗೋಷಿಯಬಲ್ ಸರ್. ಮಾಡೆಲ್ಲ 2008 ಸಿಂಗಲ್ ಓನರ್. ಟೈರ್ ಕಂಡೀಷನ್ ಸರ್ ಚೆನ್ನಾಗಿದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಷ್ಟು ಓಡಿದೆ ಇದು ಸರ್? ಇದು 68,000 ಓಡಿದೆ ಶೋರೂಮ್ ಹಿಸ್ಟ್ರಿ. ಮೈಲೇಜ್ ಎಲ್ಲ? ಮೈಲೇಜ್ ಸರ್ ನಿಮಗೆ ಬರುತ್ತೆ 20. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇದು AC ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕ್ ಬರುತ್ತೆ ಸರ್, ಪವರ್ ವಿಂಡೋಸ್ ಬರಲ್ಲ. ಓಕೆ, ಎಷ್ಟಾಗ್ಬೋದು ಸರ್ ಇದು ಪ್ರೈಸ್ ಫೈನಲ್? 2 ಲ್ಯಾಕ್ ಹೇಳ್ತಿದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. 2 ಲ್ಯಾಕ್ ಸ್ಲೈಟ್ಲಿ ನೆಗೋಷಿಯೇಬಲ್. ಯಾವ ವೇರಿಯಂಟ್ ಇದು? ಇದು LXI. LXI ಕಾರ್ ನೋಡ್ಬೋದು ನೀವು, ಎಕ್ಸಲೆಂಟ್ ಕಂಡೀಷನ್ ಇದೆ. ಯಾವುದೇ ರೀತಿ ಸ್ಕ್ರಾಚ್ ಆಗಲಿ, ಡೆಂಟ್ ಆಗಲಿ ಯಾವುದು ಕೂಡ ನೀವು ನೋಡೋಕ್ಕೋದಿಲ್ಲ, ಆ ಥರ ಇರುತ್ತೆ. ಇದು K14 ರಿಜಿಸ್ಟ್ರೇಷನ್ ಸರ್. ಇದು ಆಲ್ಟೋ 2011 ಮಾಡಲ್ ಸಿಂಗಲ್ ಓನರ್ ಸರ್, LXI. ಓಕೆ, ಇದು ಬಂದ್ಬಿಟ್ಟು ನಿಮಗೆ 76,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರು, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಟೈರ್ ಕಂಡೀಷನು ಅಷ್ಟೇ ನಿಮಗೆ ಚೆನ್ನಾಗಿದೆ, 85% ಟೈರ್ ಇದೆ. ಓಕೆ, ಇಂಟೀರಿಯರ್ ಸರ್? ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ. ಓಕೆ, ವಿತ್ ಸಿಸ್ಟಮು? ಹಾಂ ಹೌದು. ಇದು ಮೈಲೇಜ್ ಸೇಮೇನಾ? ಮೈಲೇಜ್ ಸೇಮೇ ಸರ್, ಎಲ್ಲ 1000 CC ಇಂಜಿನ್, ಮೈಲೇಜ್ ಎಲ್ಲ ನಿಮ್ಗೆ ಸೇಮ್ ಇರುತ್ತೆ.
ಇದು ಬಂದು ಪ್ರೈಸ್ ನಿಮಗೆ 2,35,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, ಪ್ರತಿಯೊಂದು ಕಾರ್ ಆಕ್ಸಿಡೆಂಟ್ ಫ್ರೀ ಅಲ್ವಾ? ಆಕ್ಸಿಡೆಂಟ್ ಫ್ರೀ ಸರ್. ಈಗ ನಾನು ನಿಮಗೆ ಹೇಳಿದ ಕಾರ್ಗಳೆಲ್ಲ ನಿಮಗೆ ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಲೋನು ಕೂಡ ಆಗುತ್ತೆ, ಲೋನ್ ಫೆಸಿಲಿಟಿನೂ ಸಹ ಇರುತ್ತೆ. ಸರ್, ಇದು ಶಿಫ್ಟ್ VXI 2020 ಮಾಡಲ್ ಸರ್. ಇದು ರೀಸೆಂಟ್ ಮಾಡಲ್ ವೆಹಿಕಲ್, ಸಿಂಗಲ್ ಓನರ್, ಜಸ್ಟ್ 45,000 ಕಿಲೋಮೀಟರ್ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಇದರಲ್ಲಿ ನಿಮಗೆ ಏರ್ ಬ್ಯಾಗು, ABS, ಆಟೋ ಕ್ಲೈಮೇಟ್, AC ಬರುತ್ತೆ. ಏನೇನು ಬರುತ್ತೆ ಸರ್ ಇಂಟೀರಿಯರ್? ಸರ್, ಇದರಲ್ಲಿ AC, ಪವರ್ ಸ್ಟೇರಿಂಗ್, ಫೋಲ್ಡರ್, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಎಕ್ಸ್ಟ್ರಾ ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತು ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಎಷ್ಟು ಓಡಿದೆ ಅಂದ್ರೆ ಇದು? ಸರ್, ಇದು 45,000 ಕಿಲೋಮೀಟರ್ ಓಡಿದೆ, ರೆಕಾರ್ಡೆಡ್ ಮೈಲೇಜು ಸರ್. ಪ್ಲಸ್ ರೀಸೆಂಟ್ ಆಗಿ 4 ಟೈರ್ ಹಾಕ್ಸಿದ್ದಾರೆ. ಓಕೆ, ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇದು ಮೈಲೇಜ್ ಇದು ವರ್ಷ ನಿಮಗೆ 18+ ಸರ್ ಮೈಲೇಜ್. ಪೆಟ್ರೋಲ್ 18+ ಬರುತ್ತೆ? 18 ಬರುತ್ತೆ, 18 ಅಂತೂ ಖಂಡಿತ ಸಿಗುತ್ತೆ. BS6 ಇದು. BS6 ಯಾವ ವೇರಿಯಂಟ್ ಇದು? ಇದು VXI ಮಿಡ್ ವೇರಿಯಂಟ್. ಇದು ಮಿಡ್ ವೇರಿಯಂಟ್ K03 ಬ್ಯಾಂಗ್ಲೂರ್ ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 2020 ಮಾಡಲ್. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದು? ಸರ್, ಇದು ಬಂದ್ಬಿಟ್ಟು 690 ಕೋಟ್ ಮಾಡ್ತಾ ಇದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಕಮ್ಮಿ ಅಂತಂದ್ರೆ ನಿಮ್ಗೆ 80% ಗಿಂತ ಲೋನ್ ಆಗುತ್ತೆ, ಲೋನ್ ಅವೈಲಬಲ್ ಆಗುತ್ತೆ. ಓಕೆ, ಜಸ್ಟ್ 1 ಲ್ಯಾಕ್ ಕ್ಯಾಶ್ ಕಟ್ಟಿದ್ರೆ ನಿಮಗೆ ಮಿಕ್ಕಿದೆಲ್ಲ ಲೋನ್ ಮಾಡ್ಸ್ಕೋಬಹುದು. ಸರ್, ಇದು ಬಂದು ಶಿಫ್ಟ್ VDI ಡೀಸೆಲ್, 2015 ಮಾಡಲ್ ಸರ್, ಸಿಂಗಲ್ ಓನರ್, 85,000 ಕಿಲೋಮೀಟರ್ ಓಡಿದೆ. VDI ಹೌದು. ಟೈರ್ ಕಂಡೀಷನ್? ಸರ್, ಟೈರ್ ಕಂಡೀಷನ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆ, ಡೀಸೆಲ್ ವರ್ಷನ್. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಫೋಲ್ಡರ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ, ಮತ್ತೆ ಕಂಪನಿ ಸಿಸ್ಟಿಂಗ್ ಸಿಸ್ಟಮ್ ಬರುತ್ತೆ ಸರ್. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಬರಲ್ಲ? ಏರ್ ಬ್ಯಾಗ್ ಇರಲ್ಲ ಸರ್. ಓಕೆ ಸರ್, 85,000 ಕಿಲೋಮೀಟರ್ ಓಡಿದೆ, ಶೋರೂಮ್ ರೆಕಾರ್ಡೆಡ್ ಮೈಲೇಜ್ ಸಿಗುತ್ತೆ ಸರ್. ಓಕೆ, ಅಂದ್ರೆ ಡೀಸೆಲ್ ಅಂದ್ಮೇಲೆ ಮೈಲೇಜ್ ಜಾಸ್ತಿನೇ ಬರುತ್ತೆ ಅಲ್ವಾ? 100% ನಿಮ್ಗೆ 23-24 ಗಂಟೆ ಮೈಲೇಜ್ ಬರುತ್ತೆ ಸರ್. ಇದು ಡಿಪೆಂಡ್ ಅಪಾನ್ ನಿಮ್ ಡ್ರೈವಿಂಗ್ ಮೇಲೆ. ಡ್ರೈವಿಂಗ್ ಮೇಲೆ ಕೆಲವೊಬ್ರು ಕೇಳ್ತಾರೆ, ನೀವು ಹೇಳದ್ರೆ 7 ಮೈಲೇಜ್ ಬರಲ್ಲ ಅಂತ, ಅದು ನಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ, ಅದು ಇಲ್ಲದೆ ಇದು ಸ್ವಿಫ್ಟ್ VDI ವಿತ್ ABS ಬೇರೆ ಇರುತ್ತೆ, ಅದು ಆಪ್ಷನಲ್. ಹೌದು. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದೆ? ಇದು 590 ಕೋಟ್ ಮಾಡ್ತಾ ಇದ್ವಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್, ಇದು ಬಂದು ಶಿಫ್ಟ್ VXI 2014 ಸಿಂಗಲ್ ಓನರ್ ಸರ್, ಜಸ್ಟ್ 50,000 ಕಿಲೋಮೀಟರ್ ಓಡಿದೆ ವಿತ್ ರೆಕಾರ್ಡೆಡ್ ಮೈಲೇಜ್. ಟೈರ್ ಕೂಡ ನೋಡ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದರಲ್ಲಿ ಇಂಟೀರಿಯರ್ ಅಂತ ಬಂದ್ರೆ ನಿಮ್ಗೆ AC, ಪವರ್ ಸ್ಟೇರಿಂಗ್, ಫೋಲ್ಡರ್, ಪವರ್ ವಿಂಡೋ ವಿತ್ ಇವ್ರು ಬ್ಲೂಟೂತ್ ಸಿಸ್ಟಮ್ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಪಯನೀರ್ದು, ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಎಕ್ಸ್ಟ್ರಾ ಹಾಕ್ಸಿದ್ದಾರೆ. ಜಿನಿಯನ್ ಬಂದು 50,000 ಕಿಲೋಮೀಟರ್ ಓಡಿದೆ. ತಗೊಂಡಾಗಿಂದ ಇಲ್ಲಿ ತನಕ ಏನು ಶೋರೂಮಲ್ಲಿ ಹಿಸ್ಟ್ರಿ ಮಾಡಿಸಿದ್ರೆ ಪ್ರತಿಯೊಂದ್ರದ್ದು ನಿಮಗೆ ಬಿಲ್ಲು ಸಹ ಸಿಗುತ್ತೆ ಈ ಗಾಡಿಗೆ. ಓಕೆ, ಪ್ರತಿಯೊಂದು ಬಿಲ್ಲು ಕೂಡ ಮೇಂಟೈನ್ ಮಾಡಿದ್ದಾರೆ 100%. ಫಸ್ಟ್ ಸರ್ವಿಸ್ ಇಂದ ಹಿಡಿದು ಇಲ್ಲಿ ತನಕ ನಿಮಗೆ ಬಿಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಇಂಟೀರಿಯರ್ ಕೂಡ ತುಂಬ ಎಕ್ಸಲೆಂಟ್ ಆಗಿದೆ. ಯಾವ ವೇರಿಯಂಟ್ ಅಂದ್ರೆ ಇದು? ಸರ್, ಇದು VXI ವೇರಿಯಂಟ್ K50. ಹೌದು. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದು? ಸರ್, ಇದು ಬಂದ್ಬಿಟ್ಟು ಕಸ್ಟಮರ್ ಗೆ ಅಮೌಂಟ್ ಅರ್ಜೆಂಟ್ ಇರೋದ್ರಿಂದ ಅವ್ರಿಗೆ ಹೊಸ ಗಾಡಿ ತಗೋತಿದ್ದಾರೆ, ಹಂಗಾಗಿ ನಿಮಗೆ 4.5 ಲಕ್ಷ ಫೈನಲ್ ಕೊಟ್ಬಿಡ್ತಾರೆ ಸರ್. 4.5 ಲಕ್ಷ ಫೈನಲ್ ಆಗುತ್ತೆ, ಕೊಟ್ಬಿಡ್ತಾರೆ. ನೋ ನೆಗೋಷಿಯೇಟ್, ಇದ್ರಲ್ಲಿ ನೆಗೋಷಿಯೇಟ್ ಇಲ್ಲ. ಸರ್, ಇದು ಬಂದು ನಿಮಗೆ 2005 ಮಾಡಲ್ ಸರ್, ಥರ್ಡ್ ಓನರ್. ಯಾವ್ದಿದು? ವ್ಯಾಗನರ್ ಸರ್, LXI. LXI ಥರ್ಡ್ ಓನರ್. ಎಷ್ಟು ಓಡಿದೆ ಸರ್? ಇದು ಬಂದು ನಿಮಗೆ 78,000 ಕಿಲೋಮೀಟರ್ ರನ್ ಆಗಿದೆ ಸರ್. ಟೈರ್ ಕಂಡೀಷನ್ ಸರ್? ಇದು 50% ಟೈರ್ ಕಂಡೀಷನ್ ಇದೆ ಸರ್. 50% ಟೈರ್ ಕಂಡೀಷನ್ ಇದೆ. AC, ಪವರ್ ಸ್ಟೇರಿಂಗ್, 2-door ಪವರ್ ವಿಂಡೋ ಬರುತ್ತೆ, ಪ್ಲಸ್ ಸೆಂಟ್ರಲ್ ಲಾಕ್. ಪ್ಲಸ್ ಸೆಂಟ್ರಲ್ ಲಾಕ್ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಕ್ಲೀನ್ ಆಗಿದೆ. ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ 15-16 ಬರುತ್ತೆ ಸರ್. 15-16 ಬರುತ್ತೆ. ಗಾಡಿ ಬಾಡಿ ಲೈನ್ ಎಲ್ಲ ಸರ್? ಒರಿಜಿನಲ್ ಸರ್, ಶೋರೂಮ್ ಪೇಂಟ್ ಅಲ್ಲಿ ಇದೆ. ಶೋರೂಮ್ ಪೇಂಟ್ ಅಲ್ಲಿ ಇದೆ, ರೀಪೇಂಟ್ ಆಗಿಲ್ಲ ಸರ್ ನಿಮಗೆ. ಓಕೆ, ವ್ಯಾಗನರ್ LXI. ಏನ್ ಹೇಳ್ತಾ ಇದ್ರೆ ಪ್ರೈಸ್ ಇದು? ಸರ್, ಇದು 165 ನೆಗೋಷಿಯಬಲ್. 165 ಸ್ಲೈಟ್ಲಿ ನೆಗೋಷಿಯಬಲ್. ಶಿಫ್ಟ್ VDI 2009 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, ಫ್ಯಾನ್ಸಿ ನಂಬರ್ ಇದೆ, K49M 2020. ಓಕೆ, ಡೀಸೆಲ್ ವರ್ಷನ್ ಸರ್ ಇದು. ಟೈರ್ ಕಂಡೀಷನ್? ಸರ್, ಟೈರ್ ಕಂಡೀಷನ್ 4 ಚೆನ್ನಾಗಿದೆ. ಎಷ್ಟು ಓನರ್ ಅಂದ್ರೆ ಇದು? ಸರ್, ಇದು ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಸರ್? ಇದು 1,14,000 ಕಿಲೋಮೀಟರ್ ಓಡಿದೆ. ಇಂಟೀರಿಯರ್ ಏನೇನು ಬರುತ್ತೆ ಸರ್? AC, ಪವರ್ ಸ್ಟೇರಿಂಗ್, ಫೋಲ್ಡರ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್. ಸೆಂಟ್ರಲ್ ಲಾಕಿಂಗ್ ವಿತ್ ಸಿಸ್ಟಮ್ ಬರುತ್ತೆ ಎಕ್ಸ್ಟ್ರಾ. ಏನಾದರೂ ಕೆಲಸ ಏನಾದರೂ ಇದೆಯಾ ಸರ್ ಕಾರ್ಗಳಲ್ಲಿ? ಪ್ರೆಸೆಂಟ್ ಏನಿದೆ ಸರ್, ಔಟ್ಲುಕ್ ಒಂದು ಈ ಥರ ಇದೆ, ಅದು ಬಿಟ್ಟರೆ ಗಾಡಿ ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಓಕೆ, ಔಟ್ಲುಕ್ ಚೆನ್ನಾಗಿದೆ, ಚೆನ್ನಾಗಿದೆ, ಬಟ್ ಸ್ವಲ್ಪ ಡೆಲ್ ಆಗಿ ಕಾಣುತ್ತೆ ನಿಮ್ಗೆ ಅಷ್ಟೇ. ನಾನು ಅಂದರೆ ಬಿಸಿಲಲ್ಲಿ ಜಾಸ್ತಿ ನಿಲ್ಸಿದ್ರು ಅಂತದೇ. ಹೌದು. ಎಲ್ಲಿದಿದು K49? ಸರ್, ಇದು ಗೋಕಾಕ್. ಗೋಕಾಕ್ VDI. ಹೌದು. ಡೀಸೆಲ್ ವೇರಿಯಂಟ್, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಹೌದು. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದು? ಇದು 3.5 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 3.5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. ಸರ್, ಇದು 2014 ಮಾಡಲ್ ಸರ್, ಸೆಕೆಂಡ್ ಓನರ್, Alto 800 ಸರ್. ಇದು Alto 800 VXI. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, 2-door ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ ಸರ್. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್. AC, ಪವರ್ ಸ್ಟೇರಿಂಗ್, 2-door ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ ವಿತ್ ಬ್ಲೂಟೂತ್ ಸಿಸ್ಟಮ್ ಇದೆ ಸರ್.
ಪವರ್ ಅಂಡ ಇಲ್ಲ ಫ್ರಂಟ್ ಇಲ್ಲಿ ಬರುತ್ತೆ ಫ್ರಂಟ್ ಟೂಡೋರ್ಗೆ ಮಾತ್ರ ಪವರ್ ಅಂಡ ಬರುತ್ತೆ ಫ್ರಂಟ್ ಟೂ ಮಾತ್ರ ಬರುತ್ತೆ ಮತ್ತೆ ಅದು ಸ್ಪೀಕರ್ ಎಲ್ಲ ಎಕ್ಸ್ಟ್ರಾ ತಗೋದ ಡೋರಲ್ಲಿ ಹಾಂ ಸರ್ ಇವ್ರು ಎಕ್ಸ್ಟ್ರಾ ಮಾಡಿಸಿರೋದು ಇದಕ್ಕೆ ಡೋರ್ಗೆ ಬರಲ್ಲ ಎಷ್ಟು ಬಂದಿದ್ದು ಸರ್ ಇದು 62,000 ಓಡಿದೆ 62 ಓಕೆ ಆಲ್ಟೋ ನಮ್ಮ ಮೇಲೆ ಚೆನ್ನಾಗಿ ಬಂದಿದೆ ಸರ್ ಆಲ್ಟೋ 800 ನಿಮಗೆ 20 22 ತನಕ ಮಲಾಜ್ ಬರುತ್ತೆ ಅದು ಎಲೆಕ್ಸ್ ವೇರಿಯಂಟ್ ಹಾಂ ಹೌದು K08 ಎಲೆಕ್ಸ್ ಇದು ಸರ್ ಇದು ಕೋಲಾರ್ ಕೋಲಾರ್ ಏನಾದರೂ ಪ್ರೈಸ್ ಸರ್ ಇದು 265 ಸರ್ ನೆಗೋಷಿಯಬಲ್ 265,000 ಸರ್ ಇದು ಬ್ರೀಜಾ ZDI 2019 ಮಾಡಲು ಸರ್ ಸೆಕೆಂಡ್ ಒಂದು 44,000 ಕಿಲೋಮೀಟರ್ ಓಡಿದೆ ಸರ್ ಓಕೆ ಟಾಪ್ ಎಂಡ್ ಇದು K11 ಮಂಡ್ಯ ರಿಜಿಸ್ಟ್ರೇಷನ್ ಮಂಡ್ಯ ರಿಜಿಸ್ಟ್ರೇಷನ್ ಪ್ರೆಸೆಂಟ್ ಮೈಸೂರು ಅಡ್ರೆಸ್ ಇದೆ ಇದು ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಟೈರ್ ಕಂಡೀಷನ್ ಎಲ್ಲ ಸರ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವಿತ್ ಮ್ಯಾಗ್ವೀಲ್ ಮ್ಯಾಗ್ವೀಲ್ ಯಾವ ವೇರಿಯಂಟ್ ಅಂದ್ರೆ ಇದು ZDI ಅಂದ್ರೆ ಟಾಪ್ ಎಂಡ್ ಹೌದು ಸರ್ ಇಂಟೀರಿಯರ್ ಏನೇನು ಬರುತ್ತೆ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಫೋಲ್ಡರ್ ಪವರ್ ವಿಂಡೋ ಬರುತ್ತೆ ಸೆಂಟ್ರಲ್ ಲಾಕ್ ಬರುತ್ತೆ ರಿವರ್ಸ್ ಸೆನ್ಸರ್ ಬರುತ್ತೆ ಏರ್ ಬ್ಯಾಗ್ ಎಬಿಎಸ್ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಏರ್ ಬ್ಯಾಗ್ ಎಷ್ಟಿರುತ್ತೆ ಸರ್ ಎರಡು ಏರ್ ಬ್ಯಾಗ್ ಬರುತ್ತೆ ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಿದ್ದಾರೆ ಓಕೆ ಮತ್ತೆ ಇಂಟೀರಿಯರ್ ಕೂಡ ತುಂಬಾ ಎಕ್ಸಲೆಂಟ್ ಆಗಿದೆ ಡ್ಯುಯಲ್ ಟೋನ್ ಇಂಟೀರಿಯರ್ ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಮೈಲೇಜ್ 18 ತನಕ ಬರುತ್ತೆ ಸರ್ 18 ವರೆಗೂ ಬರುತ್ತೆ 500 ಸಿಸಿ ಇಂಜಿನ್ ಇದು ಮೈಲೇಜ್ ನಿಮಗೆ 80 ತನಕ ಬರುತ್ತೆ ಓಕೆ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ 9.5 ಕೋಟ್ ಮಾಡ್ತಾರೆ ನೆಗೋಷಿಯೇಟ್ ಆಗುತ್ತೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಇದು ಇಯನ್ 2015 ಸರ್ ಸಿಂಗಲ್ ಓನರು 14-15 ಸಿಂಗಲ್ ಓನರ್ 14-15 ಸಿಂಗಲ್ ಓನರ್ 47,000 ಕಿಲೋಮೀಟರ್ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ಸರ್ ಟೈರ್ ಕಂಡೀಷನ್ ಎಲ್ಲ ಸರ್ ಸರ್ 4 ಬ್ರ್ಯಾಂಡ್ ನ್ಯೂ ಇದೆ ಯಾವ ವೇರಿಯಂಟ್ ಇದು ಸರ್ ಇದು ಮಿಡ್ ವೇರಿಯಂಟ್ ಇದು ಪವರ್ ಸ್ಟೇರಿಂಗು ಸೆಂಟ್ರಲ್ ಲಾಕ್ ಬರುತ್ತೆ ಓಕೆ ಪವರ್ ವಿಂಡೋ ಬರುತ್ತೆ 45,000 ಕಿಲೋಮೀಟರ್ ಓಡಿದೆ ಸರ್ ಡಿಲೈಟ್ ಪ್ಲಸ್ ಅಂತ ಕರೀತಾರೆ ಇದನ್ನ ಓಕೆ ಎಷ್ಟು ಕಿಲೋಮೀಟರ್ ಅಂದ್ರೆ ಸರ್ 45,000 ಕಿಲೋಮೀಟರ್ ಓಡಿದೆ 45,000 ಕಿಲೋಮೀಟರ್ ಸಿಂಗಲ್ ಓನರ್ 325 ಕೋಟ್ ಮಾಡ್ತಾರೆ ಸರ್ ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ ಸರ್ ಅಂದ್ರೆ ಈಗಿರೋ ಪ್ರೈಸ್ ಪೆಟ್ರೋಲ್ ಪ್ರೈಸ್ಗೆ ಇದು ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಅನ್ಕೋತೀನಿ ಮೈಲೇಜ್ 25 ಮೈಲೇಜ್ ಬರುತ್ತೆ ಸರ್ 1 ಲೀಟರ್ ಪೆಟ್ರೋಲ್ಗೆ 800 ಸಿಸಿನ ಆಯ್ತು ಹೌದು ಈ ಪ್ರೈಸ್ ಏನಂದ್ರೆ 325 ಸ್ಲೈಟ್ಲಿ ನೆಗೋಷಿಯಬಲ್ 325,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್ ಇದು ಸ್ಯಾಂಟ್ರೋ 2012 ಮಾಡಲ್ ಸರ್ ಸಿಂಗಲ್ ಓನರ್ ಮೈಸೂರು ವೆಹಿಕಲ್ ಮೈಸೂರು ವೆಹಿಕಲ್ ಇದು ಕಿಲೋಮೀಟರ್ ಬಂದು ಸರ್ 74,000 ಕಿಲೋಮೀಟರ್ ಓಡಿದೆ ಟೈರ್ ಕಂಡೀಷನ್ ಎಲ್ಲ ಸರ್ 4 ಹೊಸ ಟೈರ್ ಇದೆ ಸರ್ ಯಾವ ವೇರಿಯಂಟ್ ಇದು ಇದು ಸರ್ 1,05,000 ಕಿಲೋಮೀಟರ್ ಓಡಿದೆ ಸರ್ 1,05,000 ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಶೋರೂಮ್ ಮೇಂಟೆನೆನ್ಸ್ ಇದು ಅಷ್ಟೇ ಮಿಡ್ ವೇರಿಯಂಟ್ ನಿಮಗೆ ಎಕ್ಸೆಲ್ ಎಸಿ ಪವರ್ ಸ್ಟೇರಿಂಗ್ ಸೆಂಟ್ರಲ್ ಲಾಕ್ ಫ್ರಂಟ್ ಟೂಡರ್ ಪವರ್ ಇಂಡ ವಿತ್ ಕಂಪನಿ ಸಿಸ್ಟಮ್ ಬರುತ್ತೆ ಓಕೆ ವಿತ್ ಕಂಪನಿ ಸಿಸ್ಟಮ್ ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೈಲೇಜ್ ನಮ್ಗೆ 16-18 ತನಕ ಬರುತ್ತೆ ಓಕೆ ಏನು ಹೇಳ್ತಿದ್ರೆ ಸರ್ ಪ್ರೈಸ್ ಇದೆ ಇದು 320 ಕೋಟ್ ಮಾಡ್ತಿದ್ರೆ ನೆಗೋಷಿಯೇಟ್ ಆಗುತ್ತೆ ಇದಕ್ಕೆ ನಿಮಗೆ ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೋಬೋದು ನೀವು 320,000 ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ K09 GLS ಅಲ್ವಾ ಇದು GLS ವೇರಿಯಂಟ್ ನೀವೇ ನೋಡ್ತಾ ಇರ್ಬೋದು ಕಾರ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಸರ್ ಇದು 2019 ಮಾಡಲು ಸಿಂಗಲ್ ಓನರ್ ಸರ್ 18 ಗ್ರ್ಯಾಂಡ್ ಸ್ಪೋರ್ಟ್ಸ್ ಆಪ್ಷನಲ್ ಓಕೆ K55 ಅಂದ್ರೆ ಮೈಸೂರು ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಸರ್ ಎಷ್ಟು ಓಡಿದೆ 4-5 ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ಡೀಸೆಲ್ ಸರ್ ಸರ್ ಪೆಟ್ರೋಲ್ ಪೆಟ್ರೋಲ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಹೊಸ ಟೈರ್ ಏನು ಹೊಸ ಟೈರ್ ಇಂಟೀರಿಯರ್ ಏನೇನು ಬರುತ್ತೆ ಎಸಿ ಪವರ್ ಸ್ಟೇರಿಂಗು ಫೋಲ್ಡರ್ ಪವರ್ ವಿಂಡೋ ಸೆಂಟರ್ ಲಾಕು ನ್ಯಾವಿಗೇಷನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಇನ್ಬಿಲ್ಟ್ ಶೋರೂಮ್ ದೇನೆ ವಿತ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಓಕೆ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಇದರಲ್ಲಿ ಸರ್ ಏರ್ ಬ್ಯಾಗ್ 2 ಏರ್ ಬ್ಯಾಗ್ ಬರುತ್ತೆ ಆಪ್ಷನಲ್ ಇದು ಸ್ಪೋರ್ಟ್ಸ್ಗೆ ಆ್ಯಕ್ಚುಲಿ ಒಂದೇ ಏರ್ ಬ್ಯಾಗ್ ಬರೋದು ಇದು ಸ್ಪೋರ್ಟ್ಸ್ ಆಪ್ಷನಲ್ ಆಗಿರೋದ್ರಿಂದ ಇದಕ್ಕೆ 2 ಏರ್ ಬ್ಯಾಗ್ ಬರುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಕ್ಸ್ಟ್ರಾ ಬರುತ್ತೆ ಓಕೆ ಇಂಟೀರಿಯರ್ ತುಂಬಾ ನೀಟ್ ಆಗಿದೆ ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೈಲೇಜ್ ನಿಮಗೆ ಬರುತ್ತೆ 16 ಬರುತ್ತೆ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ 1.2 ಇಂಚಿನ 2019 ಸಿಂಗಲ್ ಓನರ್ ಪ್ರೈಸ್ ಬಂದು 625,000 ಕೋಟ್ ಮಾಡ್ತಾ ಇದ್ರೆ ಸರ್ ನೆಗೋಷಿಯೇಟ್ ಆಗುತ್ತೆ ನೆಗೋಷಿಯೇಟಬಲ್ ಇರುತ್ತೆ ಸರ್ ಇದು 2011 ಸೆಕೆಂಡ್ ಓನರ್ i10 ಸ್ಪೋರ್ಟ್ಸ್ ಸರ್ i10 ಸ್ಪೋರ್ಟ್ಸ್ ಇದೆ 93,000 ನೋಡಿದೆ ಶೋರೂಮ್ ಮೇಂಟೆನ್ ಬ್ರ್ಯಾಂಡ್ ನ್ಯೂ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಎಸಿ ಪವರ್ ಸ್ಟೀರಿಂಗ್ ಫೋಲ್ಡರ್ ಫೋರ್ ವಿಂಡೋ ಬರುತ್ತೆ ಸೆಂಟ್ರಲ್ ಲಾಕ್ ಬರುತ್ತೆ ಮತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಸೈಡ್ ಮಿರರ್ ಅಡ್ಜಸ್ಟಬಲ್ ಬಂದು ಎಲೆಕ್ಟ್ರಿಕಲ್ ಬರುತ್ತೆ ಇದರಲ್ಲಿ ಎಲೆಕ್ಟ್ರಿಕಲ್ ಮಿರರ್ ಬರುತ್ತೆ ಓಕೆ ಎಷ್ಟು ಹೊಡಿದೆ ಅಂದ್ರೆ ಇದು 93,000 ಕಿಲೋಮೀಟರ್ ರನ್ ಆಗಿದೆ ಸರ್ ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಸೇಮ್ 16 ಬರುತ್ತೆ ಸರ್ 16 ಬರುತ್ತೆ ಹೌದು ಈಗ ಅದಕ್ಕೂ ಜಾಸ್ತಿನೂ ತಗೋಬೋದು ಬಟ್ ನಿಮ್ಮ ಮೇಲೆ ಡಿಪೆಂಡ್ ಅಂದ್ರೆ ರೈಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದಿದು i10 ಸ್ಪೋರ್ಟ್ಸ್ i10 ಸ್ಪೋರ್ಟ್ಸ್ ನಾನು ಬಂದು ಆವರೇಜ್ ಮನೆ ಹೇಳಿರ್ತೀನಿ ನಿಮಗೆ ಓಕೆ ಏನು ಪ್ರೈಸ್ ಏನು ಹೇಳ್ತಾ ಇದ್ದಾರೆ 310 ಕೋಟ್ ಮಾಡ್ತಾರೆ ನೆಗೋಷಿಯೇಟ್ ಆಗುತ್ತೆ 310,000 ಸ್ಲೈಟ್ ನೆಗೋಷಿಯೇಬಲ್ 310,000 ನೀವು ನೋಡ್ತಾರೆ ಕಾರ್ ಕೂಡ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಇದಕ್ಕೆ ಓಕೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ 310,000 ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ ಸರ್ ಮತ್ತೆ ಸ್ವಲ್ಪ ಜನ ಕಸ್ಟಮರ್ಸ್ ಎಲ್ಲ ಕಮೆಂಟ್ ಮಾಡಿದ್ರೆ ಇಂದ ಲಾಸ್ಟ್ ವೀಡಿಯೋಗೆ ತುಂಬಾ ಹೈ ಪ್ರೈಸ್ ಆಯ್ತು ಅಂತ ಸರ್ ಪ್ರೈಸು ಕಸ್ಟಮರ್ ಕೋಟಿಂಗ್ ಪ್ರೈಸ್ ನಾವು ಹೇಳ್ತೀವಿ ಬಟ್ ನೀವು ಡೆಫಿನೆಟ್ಲಿ ಬಂದು ಡೈರೆಕ್ಟ್ ಆಗಿ ಬಂದ್ರೆ ನೀವು ಫೋನ್ ಮಾಡಿ ಕೇಳಿದ್ರೆ ನಿಮ್ಗೆ ಇನ್ನೊಂದು ಡೀಟೇಲ್ಸ್ ಅಪ್ಡೇಟ್ ಮಾಡಕ್ಕೆ ಕಷ್ಟ ಆಗುತ್ತೆ
ಡೈರೆಕ್ಟ್ ಆಗಿ ಬನ್ನಿ, ವೆಹಿಕಲ್ ನೋಡಿ 100% ನೆಗೋಷಿಯೇಟ್ ಅಂತ ಇದ್ದೇ ಇರುತ್ತೆ, ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ. ಓಕೆ, ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಮೈಸೂರಲ್ಲಿ ಎಲ್ಲದಕ್ಕಿಂತ ಅಂತ ಹೇಳಿ. ಖಂಡಿತ ಸರ್.